ಚೆನ್ನಾಗಿದ್ದೀರಾ? ಊಟ ಮಾಡಿದ್ರ? ಊಟ ಮಾಡಿದ್ರ? ಇವಾಗ ಹೇಗಿದೆ ಆರೋಗ್ಯ? ಚೆನ್ನಾಗಿದ್ಯಾಪ್ಪ. ಡಯಾಲಿಸಿಸ್ ಮಾಡ್ಕೊಂಡ್ ಬಂದ? ಯಾವತ್ ಮಾಡ್ತದ? ಅಲ್ಲ, ಯಾವತ್ ಮಾಡಿಸ್ತೀನಿ? ಬಟ್ಟೆ ತಂದಿದ್ದೀನಿ ನಮ್ ಮಗುಗೂ ಸೇಮ್ ಈ ತರ ಇತ್ತು ಪ್ರಾಬ್ಲಮ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ. ಸೊ ತುಂಬಾ ದಿನದ ಹಿಂದೆ ನಾವು ನೋಡಿದ್ವಿ ಈ ಮಗುನ, ಡಯಾಲಿಸಿಸ್ ಪ್ರಾಬ್ಲಮ್ ಅಂತ. ಸೊ ಆ ವಿಡಿಯೋನ ನೋಡಿ ಮಲೇಷ್ಯಾದಿಂದ ಅಮ್ಮ ಬಂದಿದ್ದಾರೆ. ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಕೇಳೋಣ ಅಲ್ವಾ? ಲಕ್ಷಾಂತರ ರೂಪಾಯಿ ಇರೋ ಅಂತವ್ರಿಗೆ 1 ರೂಪಾಯಿ ಕೊಡ್ಬೇಕು ಅಂತ ನಿಜವಾಗ್ಲೂ ಅನ್ಸಲ್ಲ. ಸೊ ಅವ್ರು ಮಾಡ್ತಿರೋ ಅಂತ ಕೆಲಸ ನೀವು ಕೇಳಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಅಮ್ಮ ನಮಸ್ತೆ. ನಮಸ್ತೆ. ಎಲ್ಲಿಂದ ಅಮ್ಮ ಬಂದಿರೋದು? ಮಲೇಶ್ವರಂ. ಏನ್ ಕೆಲಸ ಮಾಡ್ತೀರಾ? ಮಲೇಶ್ವರಂ ತರಕಾರಿ ವ್ಯಾಪಾರ ಮಾಡ್ತೀರಿ. ಯಾಕೆ ಈ ಮಗು ಹೆಲ್ಪ್ ಮಾಡ್ಬೇಕು ಅಂತ? ಮಗು ತರನೇ ನನ್ ಮಗ ಇದ್ದ. ಅವ್ನ್ಗೆ 11 ವರ್ಷ ಡಯಾಲಿಸಿಸ್ ಮಾಡ್ಸಿದಿರಿ. ಇವಾಗ 1 ವರ್ಷ ಆಯ್ತು ಅವ್ನ್ ತೀರೋಗಿ. ಅದೇ ಜ್ಞಾಪಕ ಬರ್ತಾನೆ ನನಗೆ, ಇವನು ಅದಕ್ಕೋಸ್ಕರ ಬಂದೆ. ಬೇಜಾರಾಯ್ತು. ಅವ್ರ ಪರಿಸ್ಥಿತಿನೇ ತುಂಬಾ ಕಷ್ಟ, ಅದ್ರಲ್ಲೂ ಈ ಮಗು ಹೆಲ್ಪ್ ಮಾಡ್ತಿದಾರಲ್ಲ. ಭಗವಂತನ ಹತ್ರ ಕೇಳ್ಕೊಳ್ಳೋದು, ಆ ಮಗು ಇರೋವರೆಗೂ ಆಯುಷ್ ಆರೋಗ್ಯ ಎಲ್ಲಾ ಕೊಟ್ಟಿ ಭಗವಂತ ಅವ್ರನ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನನ್ ಕಡೆಯಿಂದ ಭಗವಂತನಿಗೆ. ಈಗ ಆರಾಮಾಗಿದ್ದೀರಾ ಅಲ್ವಾ? ಇವಾಗ ಆರಾಮಾಗಿದ್ದೀರಾ? ಏನ್ ಪ್ರಾಬ್ಲಮ್ ಇಲ್ವಾ? ಅದೇ ನಮ್ಮ ಹುಡುಗನ್ ಕೈಗೆ ಹಾಕಿದ್ರು ಇರ್ಲಿ ಇರ್ಲಿ ಬಿಡಪ್ಪ, ತೆಗಿಬೇಡ ಅದೇನು ಇನ್ಫೆಕ್ಷನ್ ಆಗುತ್ತೆ. ಚೆನ್ನಾಗಿರೋ ಪರವಾಗಿಲ್ಲ. ಅಯ್ಯೋ ನೀನೇನ್ ಬೇಕಾದ್ರೂ ತಿನ್ನಪ್ಪ, ನೀನೇನ್ ಬೇಕಾ ತಗೊಂಡು ಹಣ್ಣು ಹಂಪಲು ಏನಾದ್ರೂ ಬೇಕಾ, ರೇಷನ್ ಏನಾದ್ರು ಬೇಕಾ, ಕಳಿಸ್ಕೊಡ್ಬೇಕಾ ರೇಷನ್ ಅಕ್ಕಿ ಏನಾದ್ರು ಬೇಕಾ? ಸರಿ ಆಯ್ತಪ್ಪ, ಇವತ್ತು ನಾಳೆಲಿ ಯೋಗಿಗೆ ಹೇಳಿ ಕಳಿಸ್ಕೊಡ್ತೀನಿ ಚುನ್ನ. ಚೆನ್ನಾಗಿ ನೋಡ್ಕೊ, ನೀನೇನು ಊಟ ಮಾಡ್ತೇನೆ. ಅವನ ನೋಡ್ಕೊಂತಾರೆ ಅಂದ್ರೆ, ಸೊ ಇದಕ್ಕೆ ಅನ್ಸುತ್ತೆ ಅಣ್ಣ ತಮ್ಮ ಬಾಂಧವ್ಯ. ನಂಗೆ ನಿಜವಾಗ್ಲೂ ಖುಷಿ ಆಯ್ತು, ಈ ಪಾಪಗೆ ಒಬ್ಬನ ನೋಡ್ಕೋಬೇಕು. ಸೊ ಇವರು ಅವ್ರನ್ನ ನೋಡ್ಕೊಂತಾರೆ ಅಂದ್ರೆ ಗ್ರೇಟ್, ಸೊ ನಿಜವಾಗ್ಲೂ ಖುಷಿ ಆಯ್ತು. ಸೊ ಈ ವಿಡಿಯೋ ನೋಡಿದಂಥವ್ರಿಗೆ ನೇರವಾಗಿ ಒಂದು ನನ್ನಿಂದ ಮನವಿ ಮಾಡ್ಕೋತೀನಿ, ಆ ಮಗುಗೆ ನೀವು ಬಂದು ಇಲ್ಲಿ ನೇರವಾಗಿ ಬಂದು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು. ಸೊ ಡಯಾಲಿಸಿಸ್ಗೆ ಆಗಿರ್ಬೋದು, ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರಿಗೆ ಏನು ಬೇಕೋ ನೀವೇ ಬಂದು ಕೇಳಿ ಖುದ್ದಾಗಿ ಹುಡುಗಂಗೆ ಹೆಲ್ಪ್ ಮಾಡ್ಬೋದು ಅಂತ ನಾನು ಖಂಡಿತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಥ್ಯಾಂಕ್ ಯು. ಹ್ಞೂನಪ್ಪ, ನನಗೆ ಗೊತ್ತಿಲ್ವಾ, ನನ್ನ ಮಗು 11 ವರ್ಷ ನನ್ನ ಮಗನ ಡಯಾಲಿಸಿಸ್ ಮಾಡ್ತಿದ್ದೆ. ಇವ್ರ ಮಗುನು ನಿಮ್ಮ ಥರನೇ ಇತ್ತು, ಸೇಮ್ 11 ವರ್ಷ ಡಯಾಲಿಸಿಸ್ ನಾನು ಮಾಡ್ತಿರೋದು. ನಾನು ಫೋಟೋ ತೋರಿಸ್ತೀನಿ. ಆ ಮಗುಗೂ ಡಯಾಲಿಸಿಸ್ ಮಾಡಿಸ್ತಿದ್ರು ನೋಡಿ, ಅವ್ರ ಮಗು ಫೋಟೋ ಇದೆ. ಈ ಮಗು ಆ ಮಗು ಡೆತ್ ಆಯ್ತು, ಇವನ್ ಸತ್ತೋದ 1.5 ವರ್ಷ ಆಯ್ತು. ಅವನ್ ತರನೇ ಇದೆಯಾ ನೀನು ಅಂತ ಬಂದಿದ್ದೀನಿ. ಸೊ ಅವನ ಮುಖದಲ್ಲಿ ನಿಮ್ಮನ್ನ ಕಾಣ್ತಾರೆ ಈಗ. ಅದಕ್ಕೆ ಅವರು ಮಲೇಶ್ವಾಮಿಂದ ನಿಮಗೆ ನೋಡಿ ಇಲ್ಲಿ ಬಟ್ಟೆ ಆಗಿರ್ಬೋದು ಹಣ್ಣಾಗಿರ್ಬೋದು ಅಮೌಂಟ್ ಎಲ್ಲ ಕೊಡ್ತಿದ್ದಾರೆ. ಅವ್ನು ನಿನ್ಗಿನ್ನ ಚಿಕ್ಕವನ್ ಕಣ. ಎಂಟು ವರ್ಷದ ಮಗು ತರನೇ ಇದ್ದ ಮೇಡಮ್. ಅವನು ಸೇಮ್ ಕಾಲು ಕೈ ಎಲ್ಲ ನಡಿಯೋಕೆ ಆಗ್ತಾ ಇರಲಿಲ್ಲ, ನಾವೇ ಎತ್ಕೊಂಡು ಹೋಗೋರು ಎತ್ಕೊಂಡ್ ಬರ್ತಾ ಇದ್ರು. ಚಾಮರಾಜಪೇಟೆ ರಂಗಾಧರ ಹಾಸ್ಪಿಟಲ್ ಅಲ್ಲಿ ಡಯಾಲಿಸಿಸ್ ಮಾಡ್ತಾ ಇದ್ರು. ನಮ್ಗೆ ಅದು ಹತ್ರ ಅಲ್ವಾ, ಅದಕ್ಕೆ ಅಲ್ಲಿ ಮಾಡ್ತಾ ಇದ್ರು. ಸರಿ ಚಿನ್ನ, ಆಯ್ತು ರೇಷನ್ ಕಳಿಸ್ಕೊಡ್ತೀವಿ. ಖಂಡಿತ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಕಳಿಸ್ಕೊಡ್ತೀವಪ್ಪ. ಇಲ್ಲಿ ಬಿಸ್ಕೆಟ್ಸ್ ಇದೆ, ತಿನ್ನು ಹಣ್ಣು ಇದೆ, ಕಟ್ ಮಾಡ್ಕೊಂಡು ತಿನ್ನಪ್ಪ. ಆಯ್ತಾ? ನೀನ್ ಚೆನ್ನಾಗಿರೋ, ಕಳ್ಸ್ಕೊಡ್ತೀನಿ ಅಕ್ಕಿ ಎಲ್ಲ. ನನಗೆ ಫೋನ್ ನಂಬರ್ ಇದೆ ಅಲ್ವಾ ಯೋಗಿದು, ಫೋನ್ ಮಾಡಿ ಕೇಳುಪ್ಪ ಏನ್ ಬೇಕು ಅದನ್ನ ಕೇಳು. ಈಗ ಅವನಿಗೆ ಅವನೇ ತಾಯಿ ಆಗುತ್ತಲ್ಲ, ಒಂದೊಂದ್ಸತಿ ಸುಸ್ತಾಗುತ್ತೆ ಗೊತ್ತಾಗೋದಿಲ್ಲ. ನೀನೇ ನೋಡ್ಕ ಬಾಯ್ ಕಣ, ಬರ್ಲಾಮ ಬಾಯ್ ಚಿನ್ನ. ಥ್ಯಾಂಕ್ಸ್ ಹೇಳ್ಬೇಕು, ಚೆನ್ನಾಗಿ ನೋಡ್ಕೊಂತಿದ್ದೀರಾ ಇಷ್ಟು ಚಿಕ್ಕ ವಯಸ್ಸಲ್ಲಿ. ನಿಜವಾಗ ನನ್ನ ಕಡೆಯಿಂದ ಒಂದು ಆಡ್ಸ ಎಲ್ಲದಕ್ಕಿಂತ ಬೇರೆ ಇರ್ತಾರೆ. ಅಯ್ಯೋ ನಮ್ಗೆ ಏನು ಮಾಡೋದ್ರೆ, ನೀನು ಚೆನ್ನಾಗಿರು ಸಾಕು.
ಬಾಯ್ ಬಾಯ್ ಚೆನ್ನಾಗಿ.